ಮೊದಲನೇದಾಗಿ ನಿಮಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಥ್ಯಾಂಕ್ ಯು ಸರ್. ಕಾರಣ ಏನು ಅಂತ ಹೇಳಿದ್ರೆ 2018-19 ಸಾಲಿನ PSI ನೇಮಕಾತಿ, PSI ಸಿವಿಲ್ ನೇಮಕಾತಿ ಅಂದ್ರೆ ನಾವು ಅದನ್ನ SI ಅಂತ ಹೇಳ್ಬಿಟ್ಟು ಹೇಳ್ತೀವಿ, ಅದರಲ್ಲಿ ರಾಜ್ಯಕ್ಕೆ 8ನೇ ರ್ಯಾಂಕ್ ಅನ್ನ ಪಡ್ಕೊಂಡ್ರಿ ನೀವು. ಹಾಗಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇವತ್ತು ನಿಮ್ಮಿಂದ ನಿರೀಕ್ಷೆ ಮಾಡ್ತಾ ಇರ್ತಕ್ಕಂಥದ್ದು, ಸ್ಪರ್ಧಾರ್ಥಿಗಳು ಅಂದ್ರೆ ಈಗ PSIಗೆ ಸಿದ್ಧತೆಯನ್ನ ನಡೆಸ್ತಾ ಇರ್ತಕ್ಕಂತ ಸ್ಪರ್ಧಾರ್ಥಿಗಳಿಗೆ ಅನುಕೂಲ ಆಗ್ಲಿ, ಮಾರ್ಗದರ್ಶನ ಸಿಗ್ಲಿ, ನಿಮ್ಮಿಂದ ಸಲಹೆ ಸೂಚನೆಗಳು ಸಿಗ್ಲಿ ಅಂತ ಹೇಳ್ಬಿಟ್ಟು ಈ ಒಂದು ಕರೆಯನ್ನ ಮಾಡಿ ನಿಮ್ಮಿಂದ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ಸಜಿತ್ ಅವರೇ, ನೀವು ಮೂಲತಃ ಯಾವ ಜಿಲ್ಲೆಯವರು, ಯಾವ ಊರಿನವರು ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀರಾ? ಸರ್ ಖಂಡಿತ ಸರ್, ಮೊದಲನೇದಾಗಿ ನಿಮ್ಗೆ ನನಗೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಸರ್. ನಾನು ಹಾಸನ ಜಿಲ್ಲೆ ಬೇಲೂರು ತಾಲೂಕು ಮಾದೇಹಳ್ಳಿ ಹೋಬಳಿ ಬರೂರ್ಕೊಪ್ಪೆ ಎಂಬ ಒಂದು ಪುಟ್ಟ ಗ್ರಾಮದಿಂದ ಬಂದಿದ್ದೀರಿ ಸರ್. ನಿಮ್ಮ ಕೌಟುಂಬಿಕ ಹಿನ್ನೆಲೆ ಸಜಿತ್ ಅವರೇ? ಸರ್ ನಾನು ಮೂಲತಃ ನಮ್ಮ ಕುಟುಂಬದ ಹಿನ್ನೆಲೆ ಬಂದು ನಾವು ರೈತರು, ನಮ್ಮ ತಂದೆ ತಾಯಿ ಇಬ್ರು ಕೂಡ ರೈತರಾಗಿದ್ದಾರೆ. ಅವರು ರೈತರ ಕುಟುಂಬದಿಂದ ಬಂದಿರೋಂತ ಒಂದು ರೈತರ ಸಣ್ಣ ಒಂದು ಕುಟುಂಬದಿಂದ ಬಂದಿರೋಂತ ವ್ಯಕ್ತಿ. ಓಕೆ ಸಜಿತ್ ಅವರೇ, ಶಿಕ್ಷಣದ ಹಿನ್ನೆಲೆ ಅಂದ್ರೆ ನಿಮ್ಮ ಶೈಕ್ಷಣಿಕ ಹಿನ್ನೆಲೆ ಏನು, ನಿಮ್ಮ ಕ್ವಾಲಿಫಿಕೇಶನ್ ಏನು, ಎಲ್ಲಿ ಓದಿದ್ರಿ, ಯಾವ ರೀತಿ ಶಿಕ್ಷಣವನ್ನ ಪೂರೈಸಿದ್ರಿ ಅನ್ನೋದು ಮಾಹಿತಿಯನ್ನ ತಿಳಿಸ್ಕೊಟ್ರೆ ನಮ್ಮ ಸ್ಪರ್ಧಾರ್ಥಿಗಳಿಗೆ ಅನುಕೂಲ ಆಗುತ್ತೆ. ಸರ್ ಖಂಡಿತ ತಿಳಿಸ್ತೀನಿ. ನನ್ನ ಪ್ರೈಮರಿ ಸ್ಕೂಲ್ ಎಜುಕೇಶನ್ ಅನ್ನ ನನ್ನ ಸ್ವಂತ ಊರಾದಂತ ಗೊರೂರ್ನಲ್ಲಿ ಕಂಪ್ಲೀಟ್ ಮಾಡಿದೆ, 1ರಿಂದ 4ನೇ ತರಗತಿವರೆಗೂ. ಓಕೆ. ಅಲ್ಲಿಂದ 5ರಿಂದ 6ನೇ ತರಗತಿವರೆಗೂ ಉಲುಗುಂಡಿ ಎಂಬ ಒಂದು ಹಳ್ಳಿನಲ್ಲಿ ನಾನು ಕಂಪ್ಲೀಟ್ ಮಾಡಿದೆ. ಓಕೆ. ಮತ್ತೆ 8ರಿಂದ 10ನೇ ತರಗತಿವರೆಗೂ ಕೂಡ ಅದೇ ಉಲುಗುಂಡಿ ಒಂದು ಗ್ರಾಮದಲ್ಲಿ ನನ್ನ ಏನು ಹೈಸ್ಕೂಲ್ ನ ಕಂಪ್ಲೀಟ್ ಮಾಡಿ ಅಲ್ಲಿ ತೇರ್ಗಡೆ ಹೊಂದಿ ಒಂದು ನನ್ನ ಏನು ಫಸ್ಟ್ ಪಿ ಯು ಸಿ ಟು ಸೆಕೆಂಡ್ ಪಿ ಯು ಸಿ ವರ್ಗೂ ಬೇಲೂರಿನ ಜೂನಿಯರ್ ಕಾಲೇಜ್ ಅಂದ್ರೆ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಅಲ್ಲ ಸರ್ಕಾರಿ ಕಾಲೇಜ್ ನಲ್ಲಿ ಮುಗಿಸಿ ಅಲ್ಲಿಂದ ನನ್ನ ಡಿಗ್ರಿನ ಮೈಸೂರಿನ ಏನು ಸರಸ್ವತಿಪುರಂನಲ್ಲಿರುವಂತ TTL ಎಂಬ ಒಂದು ಕಾಲೇಜಿನಲ್ಲಿ ಡಿಗ್ರಿನ 2009-10ನೇ ಸಾಲಿನಲ್ಲಿ ಮುಗಿಸ್ತು. ಓಕೆ. ಅಂದ್ರೆ ನೀವು 1ನೇ ತರಗತಿಯಿಂದ ಪಿ ಯು ಸಿ ವರೆಗೆ ನಿಮ್ಮ ಊರಿನ ಆಸುಪಾಸಿನಲ್ಲಿ ಓದಿದ್ರಿ, ಅನಂತರ ಮೈಸೂರಿಗೆ ಹೋದ್ರಿ. ಅಂದ್ರೆ 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಕನ್ನಡ ಮಾಧ್ಯಮದಲ್ಲಿ ಓದಿದ್ರಿ ಅನ್ಸುತ್ತೆ ಅಲ್ವಾ? ಹೌದು ಸರ್, 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಕನ್ನಡ ಮಾಧ್ಯಮ, ಮತ್ತೆ ನಾನು ಅಪ್ ಟು ಫಸ್ಟ್ ಪಿ ಯು ಸಿ ಇಂದ ಹಿಡಿದು ಡಿಗ್ರಿವರೆಗೂ ನನ್ನ ಒಂದು ಪದವಿ ಶಿಕ್ಷಣವನ್ನು ಮುಗಿಸೋವರೆಗೂ ಒಂದು ಗ್ರಾಜ್ಯುಯೇಷನ್ ಮುಗಿಸೋವರೆಗೂ ಕೂಡ ಕನ್ನಡ ಮೀಡಿಯಂ. ಅಂದ್ರೆ ನಾವು ಸಾಧನೆಯನ್ನ ಮಾಡ್ಲಿಕ್ಕೆ ಅಥವಾ PSI ಆಗಿ ಸೆಲೆಕ್ಟ್ ಆಗ್ಲಿಕ್ಕೆ ನಾವು ಕನ್ನಡ ಮಾಧ್ಯಮದಲ್ಲಿ ಓದಿದೀವಿ ಅನ್ನೋದು ಏನು ಅಡೆತಡೆ ಆಗಲ್ಲ. ಖಂಡಿತ ಖಂಡಿತ ಸರ್, ನನಗಿಂತ ಮುಂಚೆ ಎಷ್ಟೋ ಜನ ಎಷ್ಟೋ ತುಂಬಾ ವ್ಯಕ್ತಿಗಳು ಇವನ್ IAS ಇರ್ಬೋದು, KAS ಇರ್ಬೋದು, PSI ಇರ್ಬೋದು, ಎಲ್ಲಾ ಎಕ್ಸಾಮ್ಗಳನ್ನು ಕೂಡ ಈ ಒಂದು ಪರಿಸ್ಥಿತಿನಲ್ಲಿ ಕನ್ನಡದಲ್ಲೂ ಕೂಡ ಬರೆಯುವಂತ ಒಂದು ಅವಕಾಶ ಇದೆ. ಎಲ್ಲರೂ ಕೂಡ ಕೆಲವರು ಕನ್ನಡದಲ್ಲಿ ಬರೆದ್ಬಿಟ್ಟು ಅವರು ಸಾಧನೆಯನ್ನ ಮಾಡಿದ್ದಾರೆ ಸರ್. ಕನ್ನಡ ಮೀಡಿಯಂ ಇಂದ ಬಂದಿದೀವಿ ಅಂತ ಏನು ನಾವು ಹಿಂದೆ ಹೋಗೋದೇನು ಬೇಡ, ಕನ್ನಡ ಮೀಡಿಯಂ ಅಲ್ಲೂ ತುಂಬಾ ಅಪರ್ಚುನಿಟಿಗಳು ಸಿಗುತ್ತೆ. ಸೊ ನಾವು ಕನ್ನಡ ಮೀಡಿಯಂ ಅಲ್ಲೂ ಕೂಡ ಇವತ್ತು ಎಕ್ಸಾಮ್ ನ ತಗೊಂಡು ತೇರ್ಗಡೆ ಬಂದ್ಬೋದು. ಓಕೆ ಸರಿ, ಧನ್ಯವಾದಗಳು. ನಿಮ್ಮ ಮೂಲತಃ ನೀವು ಎಲ್ಲಿಯವರು, ಹಾಗೆ ನಿಮ್ಮ ಶಿಕ್ಷಣದ ಹಿನ್ನೆಲೆಯನ್ನ ನೀವು ತಿಳಿಸ್ಕೊಟ್ರಿ. ನಿಮಗೆ ಮೊದಲ ಬಾರಿಗೆ ಸರ್ಕಾರಿ ಸೇವೆಗೆ ಯಾವಾಗ ಸೇರ್ಬೇಕು ಅಂತ ಅನ್ನಿಸ್ತು, ಯಾಕೆ ಸೇರ್ಬೇಕು ಅಂತ ಅನ್ನಿಸ್ತು, PSI ಯಾಕೆ ಆಗ್ಬೇಕು ಅಂದ್ರೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಯಾಕೆ ಆಗ್ಬೇಕು ಅಂತ ಅನ್ನಿಸ್ತು ನಿಮಗೆ? ಸರ್ ನಂದು ಡಿಗ್ರಿ ಕಂಪ್ಲೀಟ್ ಆದ ತಕ್ಷಣ ಅಂದ್ರೆ ನಂದು ಗ್ರಾಜ್ಯುಯೇಷನ್ ಕಂಪ್ಲೀಟ್ ಆದ ತಕ್ಷಣ ಒಂದು ಏನು ಸಾರ್ವಜನಿಕ ಸಾರಿ ಒಂದು ಪ್ರೈವೇಟ್ ಕಂಪ್ನಿನಲ್ಲಿ ಕೆಲಸ ಮಾಡ್ತಿದ್ದೆ. ಓಕೆ. ನನಗೆ ಯಾಕೋ ಸಾರ್ವಜನಿಕ ಒಂದು ಸಾರ್ವಜನಿಕವಾಗಿ ಒಂದು ಯಾವ್ದಾದ್ರು ಒಂದು ಸರ್ಕಾರಿ ಕೆಲಸ ತಗೊಂಡು ಸಾರ್ವಜನಿಕ ಸೇವೆ ಮಾಡ್ಬೇಕು ಅನ್ನೋದೊಂದು ಮನೋಭಾವನೆ ನನ್ನ ಮನಸ್ಸಲ್ಲಿ ಬಂತು. ಓಕೆ. ಸೊ ಆ ಉದ್ದೇಶದಿಂದ ನಾನು 2015-15ನೇ ಸಾಲಿನಿಂದ ನಾನು ಏನ್ ಮಾಡಿದೆ, ಸುಮ್ನೆ ನನಗೆ ಕಾಂಪಿಟೇಟಿವ್ ಎಕ್ಸಾಮ್ ಅನ್ನೋದ್ರ ಬಗ್ಗೆ ನನಗೆ ಅಷ್ಟೊಂದು ಒಂದು ಅವೇರ್ನೆಸ್ ಇರ್ಲಿಲ್ಲ, ಒಂದು ನಾಲೆಡ್ಜ್ ಇರ್ಲಿಲ್ಲ. ಸುಮ್ನೆ ಹಿಂಗೆ ಮ್ಯಾಗಝಿನ್ ನ್ಯೂಸ್ ಪೇಪರ್ ಓದ್ತಾ ಹೀಗೆ ಶುರು ಮಾಡ್ಕೊಂಡು ನನ್ನೊಂದು ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಬಗ್ಗೆ ಒಂದು ಜ್ಞಾನನ ಪಡ್ಕೊಂಡು ಅಲ್ಲಿಂದ ಇಲ್ಲಿವರೆಗೂ ಅದು ಹಾಗೇನೆ ನನಗೆ ಒಂದು ಪ್ರೇರೇಪಣೆಯಾಗಿ ಇಲ್ಲಿವರೆಗೂ ಕರ್ಕೊಂಡು. ಅಂದ್ರೆ 2015ರಲ್ಲಿ ಓದಕ್ ಪ್ರಾರಂಭ ಮಾಡಿದ್ರೆ 2015-16ರಲ್ಲಿ 2018-19ರಲ್ಲಿ ಸೆಲೆಕ್ಟ್ ಆದ್ರಿ? ಹಾ ಸರ್, 2018-19ನೇ ಸಾಲಿನಲ್ಲಿ ನಮ್ಗೆ ನಾನು ಸೆಲೆಕ್ಷನ್ ಆಗಿದೆ. ಓಕೆ ಸಜಿತ್ ಅವರೇ, ಧನ್ಯವಾದಗಳು.
ಹಾಗೆ ಮುಖ್ಯವಾದಂತ ಅಂತ ಅಂತ ಹೇಳಿದ್ರೆ ಮೊದಲು ಫಿಸಿಕಲ್ ಫಿಟ್ನೆಸ್ ಎಲ್ಲ ಟೆಸ್ಟ್ ಎಲ್ಲ ನಡೆಯುತ್ತೆ, ಸೆಲೆಕ್ಷನ್ ಯಾರು ಕ್ವಾಲಿಫೈಡ್ ಆಗ್ತಾರೆ ಅವರಿಗೆ ಎಕ್ಸಾಮು ನಡೆಯುತ್ತೆ. ಓಕೆನಾ? ಈ ಎಕ್ಸಾಮ್ ನಡೆಯೋದಕ್ಕಿಂತ ಮುಂಚೆ ಸಜಿ, ಪರೀಕ್ಷೆ ಸಮಯದಲ್ಲಿ ನಿಮ್ಮ ಅಂದ್ರೆ ನೀವು ಒಟ್ಟಾರೆ ಸಿದ್ಧತೆಯನ್ನ ಮಾಡ್ಕೊಂಡ್ರಲ್ಲ ಪರೀಕ್ಷೆ ಸಮಯದಲ್ಲಿ, ನಿಮ್ಮ ಜರ್ನಿ ಹೇಗಿತ್ತು ಅಂತ ಹೇಳ್ಬಿಟ್ಟು. ಜರ್ನಿ ಅಂತ ಹೇಳಿದ್ರೆ ನೀವು PSI ಫಿಸಿಕಲ್ ಪ್ರಾಕ್ಟೀಸ್ ಇರ್ಬೋದು, ಮತ್ತೆ ಸಿದ್ಧತೆಗಳು ಪರೀಕ್ಷೆಗಿಂತ ಹಿಂದಿನ ಸಿದ್ಧತೆಗಳು ಹೇಗಿತ್ತು? ಸರ್, ಅತಿ ಮುಖ್ಯವಾಗಿ ನಮ್ಮ ಒಂದು PSI ಒಂದು ಈ ಒಂದು ಹುದ್ದೆಗೆ ಸೆಲೆಕ್ಷನ್ ಆಗ್ತಿದೀವಿ ಅಂತ ಅಂದ್ರೆ ನಮಗೆ ಫಿಸಿಕಲ್ ಟೆಸ್ಟ್ ಅತಿ ಮುಖ್ಯವಾಗಿರುತ್ತೆ. ಈ ಒಂದು ಹಂತದಲ್ಲಿ ನಾವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ, ಈಗ ನಾವು ನೆಕ್ಸ್ಟ್ ಕ್ವಾಲಿಫೈಡ್ ಆಗ್ಬೇಕು ಅಂದ್ರೆ ಇದು ಕೂಡ ಒಂದು ಎಕ್ಸಾಮ್ ಆಗಿರೋದ್ರಿಂದ ಈ ಒಂದು ಫಿಸಿಕಲ್ ಟೆಸ್ಟ್ ಅಲ್ಲಿ ಕ್ವಾಲಿಫೈಡ್ ಆದ್ರೆ ನೆಕ್ಸ್ಟ್ ನಾವು ರಿಟರ್ನ್ ಎಕ್ಸಾಮ್ಗೆ ಕ್ವಾಲಿಫೈಡ್ ಆಗ್ತೀವಿ. ಸೊ ನಾನೇನ್ ಮಾಡ್ತಿದ್ದೆ ಅಂದ್ರೆ ಫಿಸಿಕಲ್ ಎಕ್ಸಾಮ್ ಕೂಡ ಇಂಪಾರ್ಟೆಂಟ್ ಆಗಿರೋದ್ರಿಂದ ಪ್ರತಿದಿನ ನಾನು ಬೆಳಗ್ಗೆ ಒಂದು 5 ಗಂಟೆಯಿಂದ ಒಂದು 6:30-7 ಗಂಟೆವರೆಗೂ ಫಿಸಿಕಲ್ ಟೆಸ್ಟ್ ಬಗ್ಗೆ ತುಂಬಾ ಕಾಳಜಿನ ವಹಿಸ್ಬಿಟ್ಟು ಫಿಸಿಕಲ್ ಟೆಸ್ಟ್ಗೋಸ್ಕರ ನಾನು ಪರಿಶ್ರಮ ಕೊಡ್ತಿದ್ದೆ. ಹಾಗಾಗಿ ನನಗೆ ಅದ್ರ ಬಗ್ಗೆ ಅದು ನನಗೆ ಆ ರೀತಿ ನಾನು ಹಾಕಿದಂತ ಎಫರ್ಟ್ ನನಗೆ ಫಿಸಿಕಲ್ ಎಕ್ಸಾಮ್ ಅಲ್ಲಿ ಯಾವುದೇ ರೀತಿಯಾದ ತೊಂದರೆ ಆಗಿಲ್ಲ. ನಾನು ಅತಿ ಸುಲಭವಾಗಿ ಮುಗಿಸ್ಕೊಂಡು ತೇರ್ಗಡೆ ಆಗ್ಬಿಟ್ಟು ರಿಟರ್ನ್ ಎಕ್ಸಾಮ್ಗೆ ತೇರ್ಗಡೆ ಬಂದೆ. PSI ಅಂತ ಹೇಳಿದಾಗ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅಂತ ಹೇಳಿದಾಗ, ಪೇಪರ್ 1 ಇರುತ್ತೆ 50 ಮಾರ್ಕ್ಸ್ಗೆ, ಅದರಲ್ಲಿ 20 ಮಾರ್ಕ್ಸ್ಗೆ ಪ್ರಬಂಧ ಇರುತ್ತೆ, 10 ಮಾರ್ಕ್ಸ್ಗೆ ಸಂಕ್ಷಿಪ್ತ ಲೇಖನ ಇರುತ್ತೆ, ಇನ್ನ 20 ಮಾರ್ಕ್ಸ್ಗೆ ಕನ್ನಡದಿಂದ ಇಂಗ್ಲಿಷ್, ಇಂಗ್ಲಿಷಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಇರುತ್ತೆ. ಇದಕ್ಕೆ ನೀವು ಸಿದ್ಧತೆಯನ್ನ ಹೇಗ್ ಮಾಡಿದ್ರಿ, ಮತ್ತೆ ಪರೀಕ್ಷೆ ಕೊಠಡಿಯಲ್ಲಿ ಕೂತ್ಕೊಂಡು ಅದನ್ನ ಹೇಗ್ ಬರೆದ್ರಿ ಅಂತ ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ರೆ ಸ್ಪರ್ಧಾರ್ಥಿಗಳಿಗೆ ತುಂಬಾ ಅನುಕೂಲ ಆಗುತ್ತೆ. ಹೌದು ಸರ್. ಈಗ ಸರ್, ಈಗ ಒಂದು ನಾವು ಒಂದು PSI ಪರೀಕ್ಷೆಯಲ್ಲಿ ಈಗ ಫಿಸಿಕಲ್ ಎಕ್ಸಾಮ್ ಮುಗಿದ ತಕ್ಷಣ ಅದರಲ್ಲಿ ಕ್ವಾಲಿಫೈಡ್ ಆದ ತಕ್ಷಣ ನಮಗೆ ರಿಟರ್ನ್ ಎಕ್ಸಾಮ್ ಬರುತ್ತೆ. ಓಕೆ. ರಿಟರ್ನ್ ಎಕ್ಸಾಮ್ ಅಲ್ಲಿ ನಮಗೆ ಮೊದಲನೇದಾಗಿ ನಾವು ಎಕ್ಸಾಮ್ ನ ಹಾಲ್ಗೆ ಒಳಗಡೆ ಹೋದ ತಕ್ಷಣ ನಮಗೆ 50 ಮಾರ್ಕ್ಸ್ಗೆ ನಮಗೆ ಪ್ರಬಂಧ ಮತ್ತೆ ಟ್ರಾನ್ಸ್ಲೇಷನ್ ಮತ್ತೆ ಪ್ರಿಚರ್ ರೈಟಿಂಗ್ ಎಂಬ ಒಂದು ಮೂರು ರೀತಿಯಾದ ರೀತಿಯಲ್ಲಿ ನಮಗೆ ಸಿಗುತ್ತೆ. ಓಕೆ. ಸೊ ಪ್ರಬಂಧ ಬರೀಬೇಕಾದ್ರೆ ಅತಿ ಮುಖ್ಯವಾಗಿ ನಮಗೆ ಪ್ರಬಂಧ ವೆರಿ ಇಂಪಾರ್ಟೆಂಟ್. ಇವಾಗಿನ ಕೆಲವೊಂದು ಇತ್ತೀಚಿನ ದಿನಗಳಲ್ಲಿ ಏನಾಗುತ್ತೆ ಅಂದ್ರೆ ಪ್ರಚಲಿತ ವಿದ್ಯಮಾನಗಳಿಗೆ ಸಂಬಂಧಿಸಿದಂತೆ ಕೆಲವೊಂದು ಕ್ವಶನ್ಗಳು ಅಂದ್ರೆ ಪ್ರಬಂಧಗಳ ಬಗ್ಗೆ ನಮಗೆ ಕೇಳ್ತಾರೆ. ಸೊ ನಾನೇನ್ ಮಾಡ್ತಿದ್ದೆ ಅಂದ್ರೆ ಪ್ರತಿದಿನ ನ್ಯೂಸ್ ಪೇಪರ್ ಅಲ್ಲಿ ಬರುವಂತ ಕೆಲವು ವಿಚಾರಗಳನ್ನ ನೋಟ್ ಮಾಡಿ ಇಟ್ಕೊಂತಿದ್ದೆ. ಓಕೆ. ಸೊ ಪ್ರತಿದಿನ ಅದನ್ನ ಬರೆದ್ಬಿಟ್ಟು ಆ ವಿಚಾರದ ಬಗ್ಗೆ ನಾನು ಅಲ್ಲಿ ಕೊಟ್ಟಿರೋಂತ ನ್ಯೂಸ್ ಪೇಪರ್ ಆಗಿರ್ಬೋದು, ಇನ್ನೊಂದ್ ಕಡೆಯಿಂದ ಹಲವಾರು ಕಡೆಯಿಂದ ವಿಷಯಗಳನ್ನ ಸಂಗ್ರಹಿಸಿಕೊಂಡು ಒಂದು ಕೆಲವೊಂದು ಟಾಪಿಕ್ ನ ರೆಡಿ ಮಾಡ್ಕೊಂಡು ಪ್ರತಿದಿನ ಬರೆದು ಪ್ರಾಕ್ಟೀಸ್ ಮಾಡಿ ಆ ಒಂದು ಅದನ್ನ ನಾನು ಪ್ರತಿದಿನ ಇಂಪ್ಲಿಮೆಂಟ್ ಮಾಡ್ತಿದ್ದೆ. ಪ್ರತಿದಿನ ಬರೆದು ಪ್ರಾಕ್ಟೀಸ್ ಮಾಡಿ ರೀಡ್ ಮಾಡ್ತಿದ್ದೆ. ಮತ್ತೆ ಕೆಲವು ಇಂಪಾರ್ಟೆಂಟ್ ವಿಷಯಗಳನ್ನ ನಾನು ಒಂದು ನೋಟ್ಬುಕ್ ನಲ್ಲಿ ಅದನ್ನ ಬರೆದ್ಬಿಟ್ಟು ನಾನು ರೆಡಿ ಮಾಡಿಟ್ಕೊಂತಿದ್ದೆ. ಅದಾದ್ಮೇಲೆ ನೆಕ್ಸ್ಟ್ ಪ್ರಬಂಧ ಆದ್ಮೇಲೆ ನಮಗೆ ಟ್ರಾನ್ಸ್ಲೇಷನ್ ಅಂತ ಬರುತ್ತೆ, ಇಂಗ್ಲಿಷ್ ಟು ಕನ್ನಡ, ಕನ್ನಡ ಟು ಇಂಗ್ಲಿಷ್. ಸರ್, ಇಲ್ಲಿ ಅತಿ ಮುಖ್ಯವಾಗಿ ಏನಂದ್ರೆ ನಾವು ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ, ನನಗೆ ಇಂಗ್ಲಿಷ್ ಬರಲ್ಲ, ನನ್ ಕನ್ನಡ ಮೀಡಿಯಂ, ಆ ಒಂದು ಆ ಮನೋಭಾವನೆಯನ್ನ ನಾವು ಮನಸ್ಸಿಂದ ತೆಗೆದಾಕ್ಬೇಕು. ವೆರಿ ಇಂಪಾರ್ಟೆಂಟ್ ಆಗಿ ಏನಂದ್ರೆ, ಕನ್ನಡ ಮಾಧ್ಯಮದಿಂದ ಬಂದವರು ಕೂಡ ಇವತ್ತು ಇಂಗ್ಲಿಷ್ ಮಾಧ್ಯಮ, ಇಂಗ್ಲಿಷ್ ನಾನು ಹೆಂಗೆ ಬರೀಬೇಕು, ಏನಾಗುತ್ತೋ, ನನಗೆ ಬರಲ್ಲ, ಆ ಮನೋಭಾವನೆಯಿಂದ ಆ ಮನೋಭಾವನೆಯನ್ನ ತಿರಸ್ಕರಿಸ್ಬಿಟ್ಟು ಸರ್ ಇದು ಕನ್ನಡದಿಂದ ಇಂಗ್ಲಿಷ್ಗೆ ಟ್ರಾನ್ಸ್ಲೇಷನ್ ಮಾಡ್ಬೇಕು ಅಂದ್ರೆ ಪ್ರತಿದಿನ ನಾವು ರೆಗ್ಯುಲರ್ ಆಗಿ ನ್ಯೂಸ್ ಪೇಪರ್ ಈಗ ನಾನೇನ್ ಮಾಡ್ತಿದ್ದೆ ಅಂದ್ರೆ ಕನ್ನಡದ ಪ್ರಜಾವಾಣಿ ಮತ್ತೆ ಡೆಕ್ಕನ್ ಹೆರಾಲ್ಡ್ ಎರಡು ನ್ಯೂಸ್ ಪೇಪರ್ಗಳನ್ನ ರೆಫರ್ ಮಾಡ್ತಿದ್ದೆ. ಓಕೆ. ಸರ್, ಅದು ಏನಾಗಿರುತ್ತೆ ಅಂದ್ರೆ ಎರಡು ಸೇಮ್ ಇರುತ್ತೆ. ಕೆಲವೊಂದು ವರ್ಡ್ ಗಳು ನಮಗೆ ಗೊತ್ತಾಗಿಲ್ಲ ಅಂದ್ರೆ ಡೆಕ್ಕನ್ ಹೆರಾಲ್ಡ್ ಅಲ್ಲಿ ಆಸ್ ಯೂಸುವಲ್ ಸೇಮ್ ಇರುತ್ತೆ ಕೆಲವೊಂದು ವರ್ಡ್ ಗಳು. ಅದನ್ನ ಪ್ರತಿದಿನ ನೋಟ್ ಮಾಡ್ಕೊಂಡು ಅದನ್ನ ಬರೆದು ಪ್ರಾಕ್ಟೀಸ್ ಮಾಡಿ ಕನ್ನಡ ಟು ಇಂಗ್ಲಿಷ್ ಅದೊಂದು ನನಗೆ ಸಮಸ್ಯೆ ಅನಿಸ್ತಿದೆ. ಈ ರೀತಿ ಪ್ರಾಕ್ಟೀಸ್ ಮಾಡೋದ್ರಿಂದ ಯಾರಿಗೂ ಕೂಡ ಸಮಸ್ಯೆ ಆಗಲ್ಲ. ಅದು ನನ್ನ ನನ್ನ ರೀತಿಯಲ್ಲಿ ನನ್ನ ಮನೋಭಾವನೆಯಲ್ಲಿ ಈ ರೀತಿ ಪ್ರಾಕ್ಟೀಸ್ ಮಾಡೋದ್ರಿಂದ ಯಾವುದೇ ರೀತಿಯ ಸಮಸ್ಯೆ ಆಗಲ್ಲ. ಸಜಿತ್ ಅವರೇ, ಇಲ್ಲಿ ಮಧ್ಯದಲ್ಲಿ ನಿಮ್ಮ ವಿಚಾರಕ್ಕೆ ನಾನು ಒಂದು ಮಾತನ್ನ ಸೇರಿಸ್ತೇನೆ. ಅಂದ್ರೆ ನಮ್ಗೆ ಇಂಗ್ಲಿಷ್ ಮತ್ತೆ ಕನ್ನಡ ಗೊತ್ತಿದ್ರೆ ಸಾಕು, ನಾವು ಭಾಷಾಂತರವನ್ನ ಮಾಡಬಹುದಲ್ವಾ? ಹೌದು, ಖಂಡಿತ ಸರ್, ಖಂಡಿತ. ನಮಗೆ ಮಿನಿಮಮ್ ಅಂದ್ರೆ ಏನು ಅಂದ್ರೆ, ನಮಗೆ ಈಗ ಇಂಗ್ಲಿಷ್ ಅನ್ನ ಓದಕ್ಕೆ ಮತ್ತೆ ಅದು ಅಟ್ಲೀಸ್ಟ್ ನಾವು ಇಂಗ್ಲಿಷ್ ಅನ್ನ ಓದಕ್ ಬಂದ್ರೆ ನಾವು ಆಲ್ಮೋಸ್ಟ್ 50% ನಾವು ಅದನ್ನ ಟ್ರಾನ್ಸ್ಲೇಷನ್ ಮಾಡ್ತೀವಿ ಅನ್ನೋದು ಒಂದು ಕಾನ್ಫಿಡೆನ್ಸ್ ನಾವು. ಖಂಡಿತ ಸಜಿತ್, ಒಳ್ಳೆ ಕಿವಿ ಮಾತನ್ನ ನೀವು ಸ್ಪರ್ಧಾರ್ಥಿಗಳಿಗೆ ಹೇಳಿದ್ರೆ. ಹಾಗಾದ್ರೆ ಸಂಕ್ಷಿಪ್ತ ಲೇಖನ ಹೇಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ರಿ ಎಕ್ಸಾಮ್? ಸರ್, ಖಂಡಿತ ಸರ್, ಪ್ರಿಚರ್ ರೈಟಿಂಗ್ ಅತಿ ಮುಖ್ಯವಾದಂತ ಒಂದು ಘಟ್ಟ ನಮ್ಗೆ. ಯಾಕೆಂದ್ರೆ ನಾವು ಒಂದು ಪ್ರಿಚರ್ ರೈಟಿಂಗ್ ನ ಯಾವುದೇ ಕಾರಣಕ್ಕೂ ಕೂಡ ನಾವ್ ಅಲ್ಲಿ ಖಾಲಿ ಬಿಟ್ಟು ಬರಬಾರ್ದು, ನಮಗೆ ಗೊತ್ತಿಲ್ಲ ಏನು ಹಾಗೆ ಹೀಗೆ ಅಂತ. ಅದನ್ನ ಮುಖ್ಯವಾಗಿ ನಾವು ಪ್ರಾಕ್ಟೀಸ್ ಮಾಡೋದ್ರಿಂದ ನಾವು ಹೆಚ್ಚು ಪರಿಪೂರ್ಣರಾಗ್ತೀವಿ.
ಸಾಧ್ಯವಾದಷ್ಟು ನಾವು ಅದನ್ನ ಒಂದು ಹಿಂದಿನ ಒಂದು ಕ್ವಶನ್ ಪೇಪರ್ಗಳು, ಈಗ ನಾನೇನ್ ಮಾಡ್ತಿದ್ದೆ 2018-19 ಸಾಲನೇ ನಮಗೆ ಎಕ್ಸಾಮ್ ನಡೆದಿದ್ದು, 17, 16, 15, 14 ಸಾಲಿನಲ್ಲಿ ನಡೆದಂತ ಕ್ವಶನ್ ಪೇಪರ್ಗಳನ್ನ ನಾನು ರೆಫರ್ ಮಾಡ್ತಿದ್ದೆ. ಆ ಕ್ವಶನ್ ಪೇಪರ್ಗಳು ಬಂದಿರೋ ಕ್ವಶನ್ ಗಳನ್ನ ಪ್ರಾಕ್ಟೀಸ್ ಮಾಡಿ ಬರೆದು ಯಾವ ರೀತಿ ಬರಬೇಕು, ತಜ್ಞರಿಗೆ ಕೊಟ್ಬಿಟ್ಟು ಅದನ್ನ ವ್ಯಾಲ್ಯುವೇಷನ್ ಮಾಡಿಸ್ಕೊಂಡು ಅದು ಯಾವ ರೀತಿ ಇರಬೇಕು, ಅದು ಎಷ್ಟು ಪದಗಳಿಗೆ ಸೀಮಿತವಾಗಿರ್ಬೇಕು, ಅದು ಯಾವ ರೀತಿ ನಾವು ಅದನ್ನ ಫಿಲ್ ಮಾಡ್ಬೇಕು ಅನ್ನೋದನ್ನ ನಾನು ಅವರಿಂದ ಒಂದು ಬರೆದ್ಬಿಟ್ಟು ಪ್ರಾಕ್ಟೀಸ್ ಮಾಡಿ ಅವ್ರ ಹತ್ರ ಕೊಟ್ಟು ವ್ಯಾಲ್ಯುವೇಷನ್ ಮಾಡಿಸ್ಕೊಂಡು ಅದನ್ನ ನಾನು ಒಂದು ಇದ್ರಲ್ಲಿ ಸ್ವಲ್ಪ ಮಟ್ಟಿಗೆ ನಾನು ಪರಿಪೂರ್ಣನಾಗಿದ್ದೆ ಅನ್ನೋ ಒಂದು ಮನೋಭಾವನೆ ನನ್ನಲ್ಲಿ ಇತ್ತು ಸರ್. ಹಾಗಾಗಿ ನನಗೆ ಅದು ಪ್ರಿಪೇರ್ ರೈಟಿಂಗ್ ತುಂಬಾ ಈಸಿ ಇರುತ್ತೆ, ಬಟ್ ಅದು ಅತಿ ಹೆಚ್ಚು ಒಂದು ಏನು ಪ್ರಾಕ್ಟೀಸ್ ಮಾಡೋದ್ರಿಂದ ಅದನ್ನ ನಾವು ಬರೆದು ಬರೆದು ಅದ್ರ ಬಗ್ಗೆ ಅದು ಯಾರು ತಜ್ಞರ್ ಇರ್ತಾರ ಅವರಿಂದ ಕೇಳಿ ಸಲಹೆಗಳನ್ನ ಪಡ್ಕೊಳ್ಳೋದ್ರಿಂದ ನಮಗೆ ಅದು ಯಾವ್ದೇ ರೀತಿ ಸಮಸ್ಯೆ ಆಗಲ್ಲ ಅಂತ ನನ್ನ ಮನೋಭಾವನೆ. ಓಕೆ ಸಜಿತ್, ಹಾಗಾದ್ರೆ ನಿಮ್ಮ ಪತ್ರಿಕೆ ಒಂದರಲ್ಲಿ 50 ಎಷ್ಟು ಅಂಕ ಪಡ್ಕೊಂಡ್ರಿ ನೀವು? ಸರ್, ನನ್ನ ಪತ್ರಿಕೆ ಒಂದರಲ್ಲಿ 31.5 ಅಂಕಗಳನ್ನ ಪಡೆದಿದ್ದೆ. ಓಕೆ, ಧನ್ಯವಾದಗಳು. 31.5 ಅಂದ್ರೆ 31.5. ಅದು ಒಳ್ಳೆಯ ಅಂಕ. ಹಾಗಾದ್ರೆ ಸಜಿತ್, ನಿಮಗೆ ಪತ್ರಿಕೆ ಒಂದರಲ್ಲಿ ನಾನ್ ಕೇಳಿದಾಗೆ ನಿಮಗೆ ಹಿಂದಿನ ಅದಕ್ಕಿಂತ ಹಿಂದೆ ನಡೆದಂತ ನೇಮಕಾತಿಗಳಲ್ಲೂ ಪತ್ರಿಕೆ ಒಂದರಲ್ಲಿ ಒಳ್ಳೆ ಸ್ಕೋರ್ ಬಂದಿತ್ತು ಅಂತ ಕೇಳ್ಪಟ್ಟಿದ್ದೆ, ಹೇಳ್ಬಹುದಾ ಅದನ್ನ ನೀವು? ಸರ್, ಖಂಡಿತ. ನನಗೆ 2017 ಸಾಲಿನ ಪರೀಕ್ಷೆಯಲ್ಲಿ ನಾನು ಪತ್ರಿಕೆ ಒಂದರಲ್ಲಿ 36 ಅಂಕಗಳನ್ನ ಪಡೆದಿದ್ದೆ. ಓಕೆ, ಕಾಂಗ್ರಾಟ್ಸ್. ಥ್ಯಾಂಕ್ ಯು. ಓಕೆ, ಅಂದ್ರೆ ನೀವು 2018 ಪತ್ರಿಕೆ 2 ಸ್ಕೋರ್ ಕಡಿಮೆ ಆಗಿದ್ರಿಂದ ನೀವು ಆಯ್ಕೆ ಆಗ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಓಕೆ, ಹಾಗಾದ್ರೆ 2018-19 ನೀವು ಪತ್ರಿಕೆ ಒಂದರಲ್ಲಿ ನಿಮಗೆ ಕಾನ್ಫಿಡೆನ್ಸ್ ಇರೋದ್ರಿಂದ ಪತ್ರಿಕೆ 2 ಹೆಚ್ಚು ಸಿದ್ಧತೆಗೆ ಸ್ಟ್ರಾಟಜಿ ಮಾಡ್ಕೊಂಡು ಸಿದ್ಧತೆಯನ್ನ ನಡೆಸಿದ್ರಿ ಸಜಿತ್? ಹೌದು ಸರ್, ಖಂಡಿತ. ಹಾಗಾದ್ರೆ ಸಜಿತ್, 2 PSI 2 ಪೇಪರ್ ಅಂತ ಹೇಳಿದ್ರೆ 100 ಇರುತ್ತೆ, 150 ಮಾರ್ಕ್ಸ್ ಇರುತ್ತೆ, ನೆಗೆಟಿವ್ ಇರುತ್ತೆ. ನಿಮ್ಮ ಸಿದ್ಧತೆ, ನಿಮ್ ಸೆಲೆಕ್ಷನ್ ಆದ್ರಲ್ಲ, ನಿಮ್ಮ ಸ್ಕೋರ್ ಎಷ್ಟಾಯ್ತು ಸಜಿತ್? ಅಂದ್ರೆ 100 ಎಷ್ಟು ಕ್ವಶನ್ ನೆಗೆಟಿವ್ ಕಳೆದಾಗಿದೆ ನಿಮ್ದು? ಸರ್, ನಂದು 81 ಕ್ವಶನ್ ಗಳು ನೆಗೆಟಿವ್ ನ ಕಳೆದ್ಬಿಟ್ಟು 89 ಕ್ವಶನ್ ಗಳು ಸರಿಯಾಗಿತ್ತು. 89 ಆಗಿದೆ. ಓಕೆ, ಧನ್ಯವಾದಗಳು ಸಜಿತ್, ಒಳ್ಳೆ ಅಂಕಗಳನ್ನ ಪಡ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸಜಿತ್. ಇಲ್ಲಿ ತುಂಬಾ ಸ್ಪರ್ಧಾರ್ಥಿಗಳಿಗೆ ಕೇಳುವಂತದ್ದು, ಗೊಂದಲ ಆಗುವಂತದ್ದು, ನೆಗೆಟಿವ್ ಇರೋದ್ರಿಂದ 100 ಎಷ್ಟು ಕ್ವಶನ್ ನ ಅಟೆಂಡ್ ಮಾಡಬೇಕು ಅಂತ, ಅದು ಒಬ್ಬೊಬ್ಬರ ಮೇಲೆ ನಿರ್ಧಾರ ಆಗಿರುತ್ತೆ ಎಷ್ಟು ಕ್ವಶನ್ ಅಟೆಂಡ್ ಮಾಡಬೇಕು ಅಂತ. ಇಷ್ಟೇ ಕ್ವಶನ್ ನ ಅಟೆಂಡ್ ಮಾಡಿ ಅಂತ ಯಾರು ಹೇಳಕ್ಕಾಗಲ್ಲ, ಅದು ಡಿಪೆಂಡ್ ಅಪಾನ್ ಕ್ವಶನ್ ಪೇಪರ್ ಮತ್ತೆ ಎಷ್ಟು ಗೊತ್ತಿರ ಅದ್ರ ಮೇಲೆ. ಆದ್ರೆ ನೀವೆಷ್ಟು ಅಟೆಂಡ್ ಮಾಡಿದ್ರಿ ಸಜಿ? ಸರ್, ಅದು ನೀವು ಹೇಳಿದ್ದು ಖಂಡಿತ ಹೌದು ಸರ್. ಈಗ ಡಿಪೆಂಡ್ ಅಪಾನ್ ಕ್ವಶನ್ ಪೇಪರ್ ಸರ್. ಈಗ ನನಗೆ ಒಂದು ಕ್ವಶನ್ ಪೇಪರ್ ಅಲ್ಲಿ ಇಷ್ಟೇ ಅಟೆಂಡ್ ಮಾಡಬೇಕು ಅನ್ನೋದು ನಾನು ಆ ಕ್ವಶನ್ ಪೇಪರ್ ನೋಡಿದ್ಮೇಲೆ ನಿರ್ಧಾರ ಆಗುತ್ತೆ. ನಿಜವಾಗ್ಲೂ ಒಂದು ಒಳ್ಳೆಯ ವಿಚಾರ ಸಜಿತ್ ಅದು. ಸರ್, ಖಂಡಿತ ಸರ್. ಯಾಕೆಂದ್ರೆ ನನಗೆ ಕೆಲವೊಂದು ಹುಡುಗರಲ್ಲಿ ಏನಿರುತ್ತೆ ಅಂದ್ರೆ ತಪ್ಪು ಕಲ್ಪನೆ ಇರುತ್ತೆ, ನಾನು 100 ಅಟೆಂಡ್ ಮಾಡ್ಲೇಬೇಕು ಅನ್ನೋ ಒಂದು ತಪ್ಪು ಕಲ್ಪನೆನ ಹೊಂದಿರ್ತಾರೆ. ಯಾಕಂದ್ರೆ 100 ಅಟೆಂಡ್ ಮಾಡೋದ್ರಿಂದ ನಾನು ಸೆಲೆಕ್ಷನ್ ಆಗ್ತೀನಿ, ಇಲ್ಲ ಅಂದ್ರೆ ಸೆಲೆಕ್ಷನ್ ಆಗಲ್ಲ ಅನ್ನೋ ಒಂದು ಮನೋಭಾವನೆ ಇರುತ್ತೆ. ಯಾಕೆಂದ್ರೆ ಈ ಒಂದು ಕ್ವಶನ್ ಪೇಪರ್ ಅಲ್ಲಿ ನಮ್ಗೆ ಏನಿರುತ್ತೆ ಅಂದ್ರೆ ನೆಗೆಟಿವ್ ಮಾರ್ಕ್ ಅನ್ನೋದು ಇರುತ್ತೆ. ಸರಿ. ಸೊ ನಾವು ಗೊತ್ತಿಲ್ಲದೆ, ಈಗ ನಮಗೆ 100% ಗೊತ್ತಿಲ್ಲ ಅಂದ್ರೆ ಆ ಕ್ವಶನ್ ಅಟೆಂಡ್ ಮಾಡ್ದೇ ಇರೋದು ತುಂಬಾ ಸೂಕ್ತ ಸರ್. ಯಾಕೆಂದ್ರೆ ಅದು ನೆಗೆಟಿವ್ ಆಗುತ್ತೆ, ಗೊತ್ತಿಲ್ಲ ಅಂದ್ಮೇಲೆ ಅದನ್ನ ಟಚ್ ಮಾಡಕ್ ಹೋಗ್ಬಾರ್ದು. ಈಗ ನಾವು ಕ್ವಶನ್ ಪೇಪರ್ ಅಲ್ಲಿ, ಈಗ ನನಗೊಂದು ಫಾರ್ ಎಕ್ಸಾಂಪಲ್, ನನಗೊಂದು ಕ್ವಶನ್ ಪೇಪರ್ ಅಲ್ಲಿ ಒಂದು 85-90 ಕ್ವಶನ್ ನನಗೆ ಆಲ್ಮೋಸ್ಟ್ ಪರ್ಫೆಕ್ಟ್ ಆಗಿ ಒಂದು 85 ಗೊತ್ತಿದೆ ಅಂದ್ರೆ ನಮ್ದು 5-10 ಕ್ವಶನ್ಸ್ ನನಗೆ ಡೌಟ್ ಇರುತ್ತೆ. ಓಕೆ ಸರ್. ಸೊ ಡೌಟ್ ಇದ್ದಂತ ಕ್ವಶನ್ ಗಳು ಅಟ್ ಲೀಸ್ಟ್ ನನಗೆ ಏನಾಗುತ್ತೆ, ಮೆಮೊರೈಸ್ ಮಾಡಕ್ ಆಗಲ್ಲ ಅಂದ್ರೆ ಆ ಸಮಯದಲ್ಲಿ ನನಗೆ ಅದನ್ನು ನೆನಪಿಸ್ಕೊಳಕ್ಕೆ ಆಗಲ್ಲ. ಬಟ್ ನನಗೆ ಎಲ್ಲೋ ಒಂದ್ ಕಡೆ ನಾನು ಕೇಳಿದೀನಿ ಈ ಕ್ವಶನ್ ಇರ್ಬೋದು ಅಂತ ಒಂದು ಆಲೋಚನೆ ಮುಖಾಂತರ ನಾ ಕ್ವಶನ್ ಅಟೆಂಡ್ ಮಾಡೋದ್ರಿಂದ ಒಂದ್ ಅಟ್ಲೀಸ್ಟ್ ಒಂದು 90-95 ಕ್ವಶನ್ ಅಟೆಂಡ್ ಮಾಡಿದ್ರೆ ಅಟ್ಲೀಸ್ಟ್ ಒಂದು 90-88 ಸರಿಯಾಗ ಒಂದು ನೆಗೆಟಿವ್ ಹೋಗಿ ಒಂದು 88-90 ಸರಿಯಾಗ ಅಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅಂದ್ರೆ ಡಿಪೆಂಡ್ ಅಪಾನ್ ಕ್ವಶನ್ ಪೇಪರ್ ಸರ್. ಅವ್ರ ಯಾವ ರೀತಿ ಪ್ರಿಪರೇಷನ್ ಮಾಡಿರ್ತಾರೆ, ಕ್ವಶನ್ ಪೇಪರ್ ಅಲ್ಲಿ ಅವ್ರಿಗೆ ಎಷ್ಟು ಗೊತ್ತಿದೆ, ಅವರಿಗೆ ಯಾವ ರೀತಿ ಒಂದು ಸಿದ್ಧತೆ ನಡೆಸಿದ್ದಾರೆ ಅನ್ನೋದ್ರ ಮೇಲೆ ಡಿಪೆಂಡ್. ಓಕೆ ಸಜಿತ್, ಅಂದ್ರೆ ನೀವು ಈ ತರ ಸ್ಟ್ರಾಟಜಿ ಮಾಡ್ಕೊಂಡು ಇಷ್ಟು ಅಟೆಂಡ್ ಮಾಡಿದ್ರಿ, ಬಟ್ ಎಷ್ಟು ಅಟೆಂಡ್ ಮಾಡಬೇಕು ಅನ್ನೋದು ಅಭ್ಯರ್ಥಿಗಳ ವೈಯಕ್ತಿಕ ವಿಚಾರಕ್ಕೆ ಸಂಬಂಧಪಟ್ಟಿದ್ದಾಗ. ಹೌದು ಸರ್, ಖಂಡಿತ ಸರ್. ಡಿಪೆಂಡ್ ಅಪಾನ್ ಕ್ವಶನ್ ಪೇಪರ್ ಸರ್. ಕ್ವಶನ್ ಪೇಪರ್ ಅಲ್ಲಿ ಅವ್ರಿಗೆ ಎಷ್ಟು ಗೊತ್ತಿದೆ, ಅವ್ರು ಎಷ್ಟು ಆ ಕ್ವಶನ್ ಪೇಪರ್ ತಿಳ್ಕೊಂಡಿದ್ದಾರೆ, ಅದ್ರಲ್ಲಿ ಕ್ವಶನ್ ಗೊತ್ತಿರೋದು ಎಷ್ಟಿದೆ ಅಷ್ಟು ನೀಟಾಗಿ ಅಟೆಂಡ್ ಮಾಡಿದ್ರೆ ಸಾಕು. ಯಾಕೆಂದ್ರೆ ಅದ್ರ ಜೊತೆ ಗೆಸ್ ಮಾಡಿ ಬರೆಯುವಂತ ಒಂದು 5 ಕ್ವಶನ್ಸ್ ನ ಅಟೆಂಡ್ ಮಾಡಬಹುದು.
ಐದು ಸರ್ ಮ್ಯಾಕ್ಸಿಮಮ್ ನಮಗೆ ಗೊತ್ತಿರುತ್ತೆ ಬಟ್ ಡೌಟ್ ಇರುತ್ತೆ. ಒನ್ ಆರ್ ಟು ಈಗ ಒಂದ್ ಎರಡು ನಾಲ್ಕು ಆಪ್ಷನ್ ಇಟ್ಟೋದ್ರಿಂದ ನಮ್ಗೆ ಎರಡು ಆಪ್ಷನ್ ನಮಗೆ ಸಂಪೂರ್ಣವಾಗಿ ಗೊತ್ತಿರಲ್ಲ. ಇದು ಈ ಎರಡು ಆಪ್ಷನ್ ಈ ಆನ್ಸರ್ ಅಲ್ಲ ಅನ್ನೋದು ಕನ್ಫರ್ಮ್ ಆಗಿರುತ್ತೆ. ಬಟ್ ಎರಡರಲ್ಲಿ ಒಂದು ಇಲ್ಲ ಎರಡು ಯಾವ್ದಾದ್ರು ಒಂದ್ ಡೌಟ್ ಇದ್ದಾಗ ಸ್ವಲ್ಪ ನಾವು ಹತ್ರದಲ್ಲಿ ಇದೀವಿ. ಬಟ್ ಇದು ಇದು ಇಲ್ಲ ಇದಕ್ಕೆ ಹಾಕಿದ್ರೆ 100% ಸರಿ ಆಗಿರುತ್ತೆ ಅನ್ನೋ ಒಂದು ಆಲೋಚನೆ ಇದ್ದಂತ ಸಂದರ್ಭದಲ್ಲಿ ನಾವು ಆ ಒಂದು ನಿರ್ಧಾರನ ಕೈಗೊಳ್ಳೋದು. ಅಂದ್ರೆ ನೀವು ನಿಮ್ ಮಾತು ಕೇಳಿದಾಗ ನನಗೆ ಏನ್ ಅನಿಸ್ತು ಅಂದ್ರೆ 90-95 ಕ್ವಶನ್ ಅಟೆಂಡ್ ಮಾಡೋದು ಒಳ್ಳೇದು ಅಂತ. ಹೌದು ಸರ್, ಖಂಡಿತ 90-95 ಕ್ವಶನ್ ಅಟೆಂಡ್ ಮಾಡ್ಲೇಬೇಕು. ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ಕಾಂಪಿಟೇಟಿವ್ ಅಂದ್ರೆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ತುಂಬಾ ಕಾಂಪಿಟೇಷನ್ ಇದೆ. ಇವತ್ತಿನ ಪರೀಕ್ಷೆಗಳು ನಾವು ಏನೋ ಅಂದ್ರೆ 90-95 ಕ್ವಶನ್ ಅಟೆಂಡ್ ಮಾಡಿದ್ರು ಸೆಲೆಕ್ಷನ್ ಆಗೋದು ಕೆಲವೊಂದ್ ಟೈಮ್ ಕಷ್ಟ ಅನ್ನೋದು ಬರ್ತಿದೆ. ಸೊ ಅಟ್ ಲೀಸ್ಟ್ 90-95 ಕ್ವಶನ್ ಅಟೆಂಡ್ ಮಾಡಿದ್ರೆ ನಾವು ಸ್ವಲ್ಪ ಒಂಚೂರು ಪೇಪರ್ ಸೈಡ್ ಅಲ್ಲಿ ಇದೀವಿ ಅನ್ನೋದು ನಮ್ಮ ಮನೋಭಾವನೆ. ಓಕೆ, ಧನ್ಯವಾದಗಳು ಸಜಿತ್. ಹಾಗೆ ಪೇಪರ್ ಟೂಗೆ ಏನು ಸಿದ್ಧತೆಯನ್ನ ನೀವು ಮಾಡ್ಕೊಂಡಿದ್ರೆ ಏನ್ ಮಾಡ್ಬೇಕು ಅಂತ ಸ್ಪರ್ಧಾರ್ಥಿಗಳಿಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೀರಾ? ಸರ್ ಖಂಡಿತ ಸರ್, ಪೇಪರ್ ಟೂ ನಲ್ಲಿ ಒಂದು ಆಲ್ಮೋಸ್ಟ್ ಒಂದು 10 ಟಾಪಿಕ್ಸ್ ಇರುತ್ತೆ. ಆ 10 ಟಾಪಿಕ್ಸ್ ಈಗ ಫಸ್ಟ್ ಪೇಪರ್ ಟೂ ನಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಬಗ್ಗೆ ನಮಗೆ ಕ್ವಶನ್ ಕೇಳ್ತಾರೆ ಅನ್ನೋದನ್ನ ಫಸ್ಟ್ ನಾವು ತಿಳ್ಕೋಬೇಕು. ಅಂದ್ರೆ ಎಕ್ಸಾಂಪಲ್ ಅಂದ್ರೆ ಸಜಿತ್, ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ಸಂಗ್ರಹ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದೀರಾ? ಖಂಡಿತ ಸರ್, ಇದು ತುಂಬಾ ಉಪಯುಕ್ತವಾಗುತ್ತೆ. ನಾನು ಆಲ್ಮೋಸ್ಟ್ ಹಳೆ ಕ್ವಶನ್ ಪೇಪರ್ಗಳನ್ನ ಹಿಂದಿನ ಪ್ರಶ್ನೆ ಪತ್ರಿಕೆಗಳು ಎಷ್ಟಿದ್ವು ಅಷ್ಟನ್ನು ಕೂಡ ಕಲೆಕ್ಟ್ ಮಾಡ್ಕೊಂಡಿದ್ದೆ. ಆ ಪ್ರತಿಯೊಂದು ಕ್ವಶನ್ ಪೇಪರ್ ಅನ್ನು ಒಂದ್ ನಾಲ್ಕು ಒಂದ್ 10-20 ಸಲ ಬಿಡಿಸಿ ಅದನ್ನ ಯಾವ ಕ್ವಶನ್ ಯಾವ ರೀತಿ ಒಂದು ಏನೋ ಈಗ 16 ಬ್ಯಾಚ್ ಅಲ್ಲಿ ಈಗ 14 ಸಾಲಿನಲ್ಲಿ ಯಾವ ತರ ಕ್ವಶನ್ ಕೇಳಿತ್ತು, 15-16 ಸಾಲಿನಲ್ಲಿ ಯಾವ ತರ ಕ್ವಶನ್ ಕೇಳಿದ್ರು, ಒಂದಕ್ಕೊಂದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಬಟ್ ಯಾವ ರೀತಿ ಬರಬಹುದು ಅನ್ನೋದು ನಮಗೊಂದು ಏನು ಅಂದ್ರೆ ನಮಗೊಂದು ಐಡಿಯಾ ಸಿಗುತ್ತೆ. ಆ ಕ್ವಶನ್ ಗಳನ್ನ ಯಾವ ರೀತಿ ಅವರು ತೆಗಿಬಹುದು ಅನ್ನೋದು ಒಂದು ಐಡಿಯಾ ಸಿಗುತ್ತೆ ಹಳೆ ಕ್ವಶನ್ ಪೇಪರ್ಗಳನ್ನ ಬಿಡಿಸೋದ್ರಿಂದ. ಎರಡನೇದಾಗಿ ಆ ಕ್ವಶನ್ ಪೇಪರ್ಗಳು ಬಿಡಿಸೋದ್ರಿಂದ ಯಾವ ಸಬ್ಜೆಕ್ಟ್ ನಮಗೆ ಯಾವ ಸಬ್ಜೆಕ್ಟ್ ಇಂದ ಎಷ್ಟು ಕ್ವಶನ್ ಬರಬಹುದು ಅನ್ನೋದೊಂದು ಐಡಿಯಾ ಸಿಗುತ್ತೆ. ಇಂಪಾರ್ಟೆಂಟ್ ಆಗಿ ಅದು ಒಂದು ತುಂಬಾ ಮುಖ್ಯವಾದ ಘಟ್ಟ ನಮಗೆ. ಸೊ ನಮಗೆ 10 ಸಬ್ಜೆಕ್ಟ್ ಇದೆ ಅಂದ್ರೆ 10 ಸಬ್ಜೆಕ್ಟ್ ಅಲ್ಲಿ ಎಲ್ಲಾ ಸಬ್ಜೆಕ್ಟ್ ಗಳನ್ನ ಒಂದು ಫಾರ್ ಎಕ್ಸಾಂಪಲ್ ನನಗೆ ಏನ್ ಮಾಡ್ತೀವಿ ಅಂದ್ರೆ ಕರೆಂಟ್ ಅಫೇರ್ಸ್ ಬರುತ್ತೆ. ಕರೆಂಟ್ ಅಫೇರ್ಸ್ ನಾನು ಏನ್ ಮಾಡ್ತಿದ್ದೆ ಅಂದ್ರೆ ಪ್ರತಿದಿನ ದಿನಪತ್ರಿಕೆಗಳನ್ನ ಓದ್ತಿದ್ದೆ. ಅದಾದ್ಮೇಲೆ ನಾನು ಏನ್ ಮಾಡ್ತಿದ್ದೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಫಾರ್ ಎಕ್ಸಾಂಪಲ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಗೆ ಒಂದು 3 ಬುಕ್ ನ ರೆಫರ್ ಮಾಡ್ತಿದ್ದೆ. ಆ 3 ಬುಕ್ ಗಳನ್ನು ಸಂಪೂರ್ಣವಾಗಿ ಓದ್ ಮುಗಿಸಿದ್ದೆ. ಸೊ ಅದೇ ತರ ಎಲ್ಲಾ ಸಬ್ಜೆಕ್ಟ್ ಗಳಿಗೂ ಯಾವ್ದೇ ಸಬ್ಜೆಕ್ಟ್ ಇರ್ಬೋದು, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇರ್ಬೋದು, ಸೈನ್ಸ್ ಇರ್ಬೋದು, ಹಿಸ್ಟ್ರಿ ಇರ್ಬೋದು, ಪ್ರತಿ ಒಂದು ಸಬ್ಜೆಕ್ಟ್ ಒಂದ್ 2-3 ಆ ತರ ಬುಕ್ ಗಳನ್ನ ಇಟ್ಕೊಂಡು ಓದೋದ್ರಿಂದ ಅದನ್ನ ಕಂಪ್ಲೀಟ್ ಆಗಿ ಅಂದ್ರೆ ಸಂಪೂರ್ಣವಾಗಿ ಮುಗಿಸಿ ಅದನ್ನ ರಿವಿಷನ್ ಮಾಡ್ಕೊಳ್ಳೋದ್ರಿಂದ ನಮಗೆ ಅತಿ ಹೆಚ್ಚು ಉಪಯುಕ್ತವಾಗುತ್ತೆ. ಮತ್ತೆ ನಾವು ಈಗ ಏನ್ ಹೇಳಿದೆ ಹಿಂದೆ ನಾನು ಹೇಳ್ದಂಗೆ 90-95 ಕ್ವಶನ್ ಗಳನ್ನ ಅಟೆಂಡ್ ಮಾಡಕ್ಕೆ ಇದು ಸೂಕ್ತವಾಗಿ ಅಟೆಂಡ್ ಮಾಡೋದು. ಅಂದ್ರೆ ಟೆಕ್ಸ್ಟ್ ಬುಕ್ ಓದ್ಕೋಬೇಕಾಗುತ್ತೆ ಮೊದಲು. ಸರಿ, ನೀವು ಓದ್ಕೊಂಡಿದ್ದೀರಾ? ಖಂಡಿತ ಸರ್, ಈಗ ನಾವೇನಾಗುತ್ತೆ ಅಂದ್ರೆ ಹೈಸ್ಕೂಲ್ ಮತ್ತೆ ಹೈಸ್ಕೂಲ್ ಬುಕ್ ಇರ್ಬೋದು, ಈ ಸೆಕೆಂಡ್ ಪಿ ಯುದು ಬುಕ್ ಗಳು, ಈಗ ಸೈನ್ಸ್ ಮತ್ತೆ ಹಿಸ್ಟ್ರಿ ಬುಕ್ ಗಳು ಇವು ತುಂಬಾ ಇಂಪಾರ್ಟೆಂಟ್. ಅತಿ ನಮಗೆ ಬೇಸಿಕಲಿ ನಮಗೆ ಕ್ವಶನ್ ಗಳು ಜಾಸ್ತಿ ಸಿಗೋದು ಅಲ್ಲಿಂದಾನೆ, ಮತ್ತೆ ನಾವು ಬೇಸಿಕ್ ಆಗಿ ವಿಷಯಗಳನ್ನ ಸಂಗ್ರಹಿಸೋದು ಅಲ್ಲಿಂದಾನೆ. ಹಾಗಾಗಿ ನಮಗೆ ಅದು ಅತಿ ಹೆಚ್ಚು ನಮಗೆ ಅದು ಉಪಯುಕ್ತವಾಗಿದೆ. ಸೊ ನಾವು ಅಲ್ಲಿಂದಾನೆ ಶುರು ಮಾಡೋದು ಬಾರಿ ಒಳ್ಳೇದು. ಅದ್ರ ಟೆಕ್ಸ್ಟ್ ಬುಕ್ ಜೊತೆಗೆ ಯಾವ ಪುಸ್ತಕಗಳನ್ನ ಓದ್ಬೇಕಾಗುತ್ತೆ ಸಜಿ? ಎಷ್ಟು ಪುಸ್ತಕಗಳನ್ನ ಟೆಕ್ಸ್ಟ್ ಬುಕ್ ಜೊತೆಗೆ ನಾವು ಆಥರ್ ಬುಕ್ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್, ಫಾರ್ ಎಕ್ಸಾಂಪಲ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಗೆ ಡಿಫ್ರೆಂಟ್ ಆಥರ್ಸ್ ಇರ್ತಾರೆ. ಒಂದ್ 2-3 ಆಥರ್ ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ ಒಂದ್ ಆಥರ್ಗೆ ಇನ್ನೊಂದ್ ಆಥರ್ಗೆ ಬೇರೆ ರೀತಿ ವಿಚಾರಗಳು ಬೇರೆ ಆಗಿರುತ್ತೆ. ಸೊ ಒಂದು ಬುಕ್ ನ ಅಂದ್ರೆ ನಾವು ಓದಿರೋ ಬುಕ್ ಗಳನ್ನ ಒಂದ್ ಬುಕ್ ಇಂದ ಇನ್ನೊಂದ್ ಬುಕ್ ಗೆ ನಾವು ಓದೋದ್ರಿಂದ ನಮಗೆ ನಾಲೆಡ್ಜ್ ಕೂಡ ಜಾಸ್ತಿ ಗೇನ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ಒಂದು ಸಬ್ಜೆಕ್ಟ್ ಗೆ ಒಂದ್ 2-3 ಬುಕ್ ಆಥರ್ ಬುಕ್ ಗಳನ್ನ ಇಟ್ಕೊಂಡು ಓದೋದು ತುಂಬಾ ಉಪಯುಕ್ತ. ಅಂದ್ರೆ ನೀವು ಪೇಪರ್ ಟೂ ಏನ್ ಹೇಳ್ತಾ ಇದೀರಾ ಅಂದ್ರೆ ಸಜಿ, ಹಳೆ ಕ್ವಶನ್ ಪೇಪರ್ಗಳು ಹಾಗೆ ಒಂದು ಸಬ್ಜೆಕ್ಟ್, ಉದಾಹರಣೆಗೆ ಸೈನ್ಸ್ ಅಂತ ಹೇಳಿದ್ರೆ ಸೈನ್ಸ್ ಗೆ ಒಂದು 2-3 ಬುಕ್ಸ್, ಹಿಸ್ಟ್ರಿ 2-3 ಬುಕ್ಸ್ ಇಟ್ಕೊಂಡು ಮತ್ತೆ ಅದ್ರ ಜೊತೆ ಹೈಸ್ಕೂಲ್ ಟೆಕ್ಸ್ಟ್ ಬುಕ್ ಗಳು, ಪಿ ಯು ಟೆಕ್ಸ್ಟ್ ಬುಕ್ ಗಳನ್ನ ನೀವು ಉಪಯೋಗಿಸ್ಕೊಂಡ್ರೆ ಸಾಕು ಅಂತ ಹೇಳ್ತಾ ಇದೀರಲ್ವಾ? ಹೌದು ಸರ್, ಆಮೇಲೆ ಕರೆಂಟ್ ಅಫೇರ್ಸ್ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್. ಪ್ರತಿದಿನ ದಿನಪತ್ರಿಕೆಗಳು ಮತ್ತೆ ಮ್ಯಾಗಜಿನ್ ಗಳು, ರೆಗ್ಯುಲರ್ ಆಗಿ ಮ್ಯಾಗಜಿನ್ ಮತ್ತು ದಿನಪತ್ರಿಕೆಗಳು ಓದೋದು ತುಂಬಾ ಒಳ್ಳೇದು. ಯಾವ್ದಾದ್ರು ಒಂದು
ಅವ್ರಿಗೆ ಅಂದ್ರೆ ಮೀನ್ಸ್ ಈಗ ನಮಗೆ ಯಾವ್ದು ಉತ್ತಮವಾದಂತ ದಿನಪತ್ರಿಕೆ ಅಂತ ನಮಗೆ ಅನ್ಸುತ್ತೆ ಆ ದಿನಪತ್ರಿಕೆಗಳಿಂದ ಕೆಲವು ವಿಚಾರಗಳನ್ನ ಪಾಯಿಂಟ್ ಮಾಡ್ಕೊಂಡು ಅದನ್ನ ನೋಟ್ಸ್ ಮಾಡ್ಕೊಂಡು ಇಟ್ಕೊಂಡ್ರೆ ಅತಿ ಅಲ್ಲ ತುಂಬಾ ಉಪಯುಕ್ತ ಆಗುತ್ತೆ ನಮ್ಗೆ ಎಕ್ಸಾಮ್ ಟೈಮ್ ಅದು ತುಂಬಾ ಅವಶ್ಯಕತೆ ಅವಶ್ಯಕತೆ ಇದೆ. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಎರಡನೇ ಪೇಪರ್ ನೀವು ಯಾವ ರೀತಿ ಸಿದ್ಧತೆ ಮಾಡ್ಬೇಕು ಅಂತ ತಿಳಿಸ್ಕೊಟ್ರಿ. ಎಕ್ಸಾಮ್ ಎಲ್ಲ ಆಗಿತ್ತು, ನಿಮಗೆ ಸಂದರ್ಶನಕ್ಕೆ ಒಂದು ಸಂದರ್ಶನಕ್ಕೆ ಕರೆ ಬರುತ್ತೆ. ಸಂದರ್ಶನದಲ್ಲಿ ನಿಮಗೆ ಎಷ್ಟು ಅಂಕಗಳನ್ನ, ಹತ್ತಕ್ಕೆ ಎಷ್ಟು ಅಂಕಗಳನ್ನ ಪಡ್ಕೊಂಡ್ರಿ? ಸರ್, ನನ್ನ ಒಂದು ಸಂದರ್ಶನದಲ್ಲಿ 7.07 ಅಂಕಗಳನ್ನ ಪಡೆದಿದ್ದೇನೆ. ಓಕೆ, ಧನ್ಯವಾದಗಳು ಸಜಿ. ಥ್ಯಾಂಕ್ ಯು. ಸಂದರ್ಶನಕ್ಕೆ ಹೇಗೆ ಸಿದ್ಧತೆಯನ್ನ ನಡೆಸಿದ್ರಿ, ಮತ್ತೆ ಸಂದರ್ಶನ ಹೇಗಾಯ್ತು ಅಂತ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ಬೋದಾ? ಖಂಡಿತ ಸರ್. ಸಂದರ್ಶನ ನನಗೆ ಇಂಪಾರ್ಟೆಂಟ್ ಆಗಿ ಒಂದು ಇಂಟರ್ವ್ಯೂ ಅನ್ನೋದ್ರ ಬಗ್ಗೆ ಒಂದು ತುಂಬಾ ಭಯ ಇತ್ತು. ಯಾಕೆಂದ್ರೆ ನನಗೆ ಅಷ್ಟು ಯಾವ್ದೇ ರೀತಿಯಾದ ಇಂಟರ್ವ್ಯೂನ ಸರ್ಕಾರಿ ಹುದ್ದೆ ವಿಚಾರದ ಸರ್ಕಾರಿ ಹುದ್ದೆಯಲ್ಲಿ ಯಾವ್ದೇ ರೀತಿಯಾದ ಇಂಟರ್ವ್ಯೂ ಅಟೆಂಡ್ ಮಾಡಿರ್ಲಿಲ್ಲ, ತುಂಬಾ ಭಯ ಇತ್ತು. ಬಟ್ ಕೆಲವು ತಜ್ಞರು ಅಂದ್ರೆ ಈಗ ಹಿಂದೆ ಹೋಗಿರುವಂತ ಇಂಟರ್ವ್ಯೂ ಅಟೆಂಡ್ ಮಾಡಿರೋಂತ ಕೆಲವು ವ್ಯಕ್ತಿಗಳನ್ನ ನಾನು ಮೀಟ್ ಮಾಡಿದ್ದೆ. ಆಮೇಲೆ ನನಗೆ ಗೊತ್ತಿರೋಂತ ಕೆಲವು ಗುರುಗಳನ್ನ ಮೀಟ್ ಮಾಡಿ ಆ ಸಂದರ್ಶನ ಹೇಗಿರುತ್ತೆ, ಆ ಸಂದರ್ಶನದ ಸಂದರ್ಶನದಲ್ಲಿ ಯಾವ ರೀತಿ ನಾವು ಸಿದ್ಧತೆಗಳನ್ನ ನಡೆಸಬೇಕು ಸಂದರ್ಶನಕ್ಕೆ, ಆಮೇಲೆ ನಮ್ಗೆ ಅಲ್ಲಿ ಒಂದು ಡ್ರೆಸ್ ಕೋಡ್ ಆಗಿರ್ಬೋದು, ಅಲ್ಲಿ ಕ್ವಶನ್ಗಳು ಯಾವ ತರ ಬರ್ಬೋದು, ಅದ್ರ ಬಗ್ಗೆ ಎಲ್ಲ ನಮ್ಮ ಗೊತ್ತಿರೋ ನಮ್ಗೆ ನನಗೆ ಮಾರ್ಗದರ್ಶಕರಾಗಿರೋ ಮಾರ್ಗದರ್ಶನ ನೀಡ್ತಿದ್ದಂತ ಕೆಲವು ಗುರುಗಳನ್ನ ಭೇಟಿ ಮಾಡಿ ಅವರಿಂದ ಕೆಲವೊಂದು ವಿಚಾರಗಳನ್ನ ಕೊಡ್ಕೊಂಡು ಅದನ್ನ ಅವ್ರು ಹೇಳಿದ್ದನ್ನ ಕಾಸು ತಪ್ಪನೆ ಅಭ್ಯಾಸ ಮಾಡ್ಕೊಂಡು ನಾನು ಇಂಟರ್ವ್ಯೂ ಅಟೆಂಡ್ ಮಾಡಿದೆ. ಒಂದೇ ಒಂದು ಸಂದರ್ಶನದಲ್ಲಿ ಕೇಳಿದಂತ ಪ್ರಶ್ನೆ, ಒಂದೇ ಒಂದು, ಯಾಕೆಂದ್ರೆ ಸಾಕಷ್ಟು ಇರ್ತಾರೆ, ಒಂದನ್ನ ಹಂಚ್ಕೋಬಹುದಾ? ಖಂಡಿತ ಸರ್. ನನಗೆ ನಾನು ಸಂದರ್ಶನಕ್ಕೆ ಹೋಗಿ ಹಿಂದಿನ ದಿನ ನಮ್ದು IPL ಲಾಸ್ಟ್ 2019 IPL ಮ್ಯಾಚ್ ಫೈನಲ್ ಮುಗಿದಿತ್ತು. ಅವತ್ತಿನ ನ್ಯೂಸ್ ಪೇಪರ್ ಅಲ್ಲಿ ಅವತ್ತಿನ ನ್ಯೂಸ್ ಪೇಪರ್ ಪ್ರಚಲಿತ ಘಟನೆಯಲ್ಲಿ ಆ ಒಂದು ವಿಚಾರಕ್ಕೆ ಸಂಬಂಧಿಸಿದಂಗೆ ನಂಗೆ ಒಂದು ಕ್ವಶನ್ ಅನ್ನ ಕೇಳಿದ್ರು. ಕ್ವಶನ್ ಏನು ಅಂದ್ರೆ, ಸರ್ ಅತಿ ಹೆಚ್ಚು ರನ್ ಗಳನ್ನ ಒಡೆದಂತ ಕರ್ನಾಟಕದ ಆಟಗಾರ ಯಾರು ಅಂತ ಕೇಳಿದ್ರು. IPL ನಲ್ಲಿ ಅತಿ ಹೆಚ್ಚು ರನ್ ಗಳನ್ನ ಗಳಿಸಿದ ಕರ್ನಾಟಕದ ಆಟಗಾರ ಯಾರು ಅಂತ ಕೇಳಿದ್ರು. ಆ ಒಂದು ಸಾಲಿನಲ್ಲಿ 2019 ಸಾಲಿನಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ್ದು ಕರ್ನಾಟಕದ KL ರಾಹುಲ್ ಎಂಬ ಆಟಗಾರರು ಗಳಿಸಿದ್ರು. ಅದಕ್ಕೆ ನಾನು ಆನ್ಸರ್ ಮಾಡಿದ್ದೆ. ನೀವು ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಎಲ್ಲ ಸಂಪೂರ್ಣವಾದಂತ ಮಾಹಿತಿಯನ್ನ ತಿಳಿಸ್ಕೊಡಿರಂತೆ. ಇಷ್ಟು ನಿಮ್ಮ ಅನುಭವವನ್ನ ಹೇಳ್ಕೊಂಡ್ರಿ ಸಜಿ. ಒಬ್ಬ ಸ್ಪರ್ಧಾರ್ಥಿ ಹೇಗೆ ಸಿದ್ಧತೆಯನ್ನ ನಡೆಸಬೇಕು, ಅಂದ್ರೆ ನೀವು ಹೇಗೆ ಸಿದ್ಧತೆಯನ್ನ ನಡೆಸ್ತಾ ಇದ್ರಿ? ಸಾಮಾನ್ಯವಾಗಿ ನಾವು ಪ್ರಚಲಿತ ವಿದ್ಯಮಾನ ಅಂತ ಹೇಳಿದ್ರೆ ಬರೀ ಒಂದು 10-15 ಕ್ವಶನ್ ಅಷ್ಟಕ್ಕೆ ಅಂತ ಓದ್ಕೊಳ್ತಾರೆ ಕೆಲವರು. ಆದ್ರೆ ಅದು ಪತ್ರಿಕೆ ಒಂದಕ್ಕೂ ಉಪಯೋಗ ಬರುತ್ತೆ, ಪತ್ರಿಕೆ ಎರಡರಲ್ಲಿ ಇಷ್ಟು ಇರ್ಬೋದು, ಎಕಾನಮಿ ಇರ್ಬೋದು, ಪಾಲಿಟಿ ಇರ್ಬೋದು, ಅದಕ್ಕೂ ಕೆಲವೊಂದ್ಸರಿ ಉಪಯೋಗ ಬರುತ್ತೆ, ಮತ್ತೆ ಸಂದರ್ಶನಕ್ಕೂ ಉಪಯೋಗಕ್ಕೆ ಬರುತ್ತಲ್ವಾ? ಅದ್ರ ಬಗ್ಗೆ ನಿಮ್ಮ ಅನುಭವನ ಹೇಗೆ ಹೇಳ್ತೀರಾ, ಮತ್ತೆ ಸಲಹೆ ಏನ್ ನೀಡ್ತೀರಾ ಸರಿ ಸರ್? ಸರ್, ಖಂಡಿತ ಹೌದು. ವಿದ್ಯಮಾನ ಏನಾಗುತ್ತೆ ಅಂದ್ರೆ, ಈಗ ನಾವು ಸಂವಿಧಾನ ಆಗಿರ್ಬೋದು, ಎಕನಾಮಿಕ್ಸ್ ಆಗಿರ್ಬೋದು, ಪ್ರತಿಯೊಂದು ಸಬ್ಜೆಕ್ಟ್ಗಳಿಗೂ ತುಂಬಾ ರಿಲೇಟೆಡ್ ಆಗಿರುತ್ತೆ. ಈಗ ಯಾವುದೇ ಒಂದು ಅಮೆಂಡ್ಮೆಂಟ್ಸ್ ಆಗಿರ್ಬೋದು, ಸಂವಿಧಾನ ತಿದ್ದುಪಡಿ ಆಗಿರ್ಬೋದು, ಇದು ಪ್ರಚಲಿತ ವಿದ್ಯಮಾನದಲ್ಲಿ ಬರೋದ್ರಿಂದ ನಾವು ಈಗ ರೆಗ್ಯುಲರ್ ಆಗಿ ಪ್ರಚಲಿತ ವಿದ್ಯಮಾನ ಓದೋದ್ರಿಂದ ಈ ನಮ್ಮ ಯಾವ್ದೇ ಅಮೆಂಡ್ಮೆಂಟ್ ಇರ್ಬೋದು, ಸಂವಿಧಾನ ತಿದ್ದುಪಡಿಗಳಾಗಿರ್ಬೋದು, ನಮಗೆ ಪ್ರತಿದಿನ ಅಪ್ಡೇಟ್ ಆಗ್ತಿರ್ತೀವಿ. ಎರಡನೇದಾಗಿ ಈಗ ಫಾರ್ ಎಕ್ಸಾಂಪಲ್ ಎಕನಾಮಿಕ್ಸ್, ಇದನ್ನ ಡೇ ಟು ಡೇ ಎಕನಾಮಿಕ್ಸ್ ಬಗ್ಗೆ ಏನು ಅಂದ್ರೆ, ಪ್ರತಿದಿನ ಪ್ರತಿ ಒಂದೊಂದು ವಿಚಾರಗಳು ಕೂಡ ಹೊರತಾಗಿ ಆರ್ಥಿಕ ವಿದ್ಯಮಾನಗಳಿಗೆ ಸಂಬಂಧಿಸಿದಂಗೆ ಬರ್ತಾ ಇರುತ್ತೆ. ಈ ರೀತಿಯಾಗಿ ನಮಗೆ ಈ ಒಂದು ಪ್ರಚಲಿತ ವಿದ್ಯಮಾನ ಎಲ್ಲಾ ಸಬ್ಜೆಕ್ಟ್ಗಳಲ್ಲೂ ಕೂಡ ಎಲ್ಲಾ ವಿಷಯಗಳಿಗೂ ಕೂಡ ತುಂಬಾ ರಿಲೇಟೆಡ್ ಆಗಿರುತ್ತೆ. ಹೀಗಾಗಿ ನಾವು ಪ್ರಚಲಿತ ವಿದ್ಯಮಾನಗಳನ್ನ ಅತಿ ಹೆಚ್ಚಾಗಿ ಫೋಕಸ್ ಮಾಡೋದ್ರಿಂದ ಎಲ್ಲಾ ವಿಷಯಗಳನ್ನು ಕೂಡ ನಾವು ಅಪ್ಡೇಟ್ ಆಗಕ್ಕೆ ತುಂಬಾ ಸಹಕಾರಿ. ಅಂದ್ರೆ ಅದು ಸಂದರ್ಶನಕ್ಕೂ ಪ್ರಯೋಜನಕ್ಕೆ ಬರುತ್ತೆ. ಖಂಡಿತ ಸರ್, ಎಲ್ಲಾ ವಿಷಯಗಳಿಗೂ ಕೂಡ ಇದು ಸಂಬಂಧಿಸಿದೆ. ಓಕೆ ಸಜಿತ್ ಅವರೇ, ಕೊನೆಯದಾಗಿ ನಿಮಗೆ ಒಂದು ಪ್ರಶ್ನೆಯನ್ನ ಕೇಳ್ತೀನಿ. ಅಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅದರಲ್ಲೂ PSIಗೆ ತಯಾರಿಯನ್ನ ನಡೆಸ್ತಾ ಇರ್ತಕ್ಕಂಥವರ ಪರವಾಗಿ PSI ಪರೀಕ್ಷೆಗೆ ತಯಾರಿಯನ್ನ ನಡೆಸ್ತಾ ಇರ್ತಕ್ಕಂಥವರಿಗೆ ನಿಮ್ಮ ಸಲಹೆ ಏನ್ ಕೊಡ್ತೀರಾ? Paper 1, Paper 2 ಏನ್ ಸಲಹೆಯನ್ನ ಕೊಡ್ತೀರಾ? ಸರ್, ಮೊದಲನೆಯದಾಗಿ ನಾನು ಈಗ ಮುಂದಿನ ಪರೀಕ್ಷೆಗಳಿಗೆ, ಮುಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಥವಾ PSI ಪರೀಕ್ಷೆಗೆ ತಯಾರಾಗ್ತಿರುವಂತಹ ಸ್ಪರ್ಧಾರ್ಥಿಗಳಿಗೆ ಮುಖ್ಯವಾಗಿ ನಾನು ಕೊಡುವಂತ ಸಲಹೆ, ಸೆಲ್ಫ್ ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ. ಯಾವುದೇ ಒಂದು ಪರೀಕ್ಷೆನ ನಾವು ಪರೀಕ್ಷೆಗೆ ಹೋಗ್ತಿದೀವಿ ಅಂದ್ರೆ
ಮುಖ್ಯವಾಗಿ ನಮಗೆ ಆತ್ಮವಿಶ್ವಾಸ ಎಂಬ ಆತ್ಮವಿಶ್ವಾಸ ತುಂಬಾ ಬಹುಮುಖ್ಯವಾದ ಒಂದು ಘಟ್ಟ. ನಾವು ನಮ್ ಕೆಲವು ವಿಚಾರಗಳು ಈಗ ನಮಗೆ ಗೊತ್ತಿರೋ ವಿಚಾರಗಳನ್ನು ಕೂಡ ಆ ಒಂದು ಜಾಗದಲ್ಲಿ ಒಂದು ಒಂದು ಪರೀಕ್ಷೆನ ಬರೆಯಕ್ಕೆ ಹೋಗುವಂತ ಒಂದು ಎಕ್ಸಾಮ್ ಸೆಂಟರ್ ನಲ್ಲಿ ಆತ್ಮವಿಶ್ವಾಸ ಇಲ್ಲ ಅಂದ್ರೆ ನಾವೇನೇ ಎಷ್ಟೇ ಪ್ರಾಕ್ಟೀಸ್ ಮಾಡಿ ಎಷ್ಟೇ ಹಾರ್ಡ್ ವರ್ಕ್ ಮಾಡಿದ್ರು ಕೂಡ ಉಪಯೋಗಕ್ಕೆ ಬರಲ್ಲ. ಸೊ ನಮಗೆ ಮುಖ್ಯವಾಗಿ ಆತ್ಮವಿಶ್ವಾಸ ವೆರಿ ಇಂಪಾರ್ಟೆಂಟ್ ಮೊದಲನೇದಾಗಿ. ಎರಡನೇದಾಗಿ ನಮಗೆ ಮಾರ್ಗದರ್ಶನ. ನಾವು ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ತಯಾರಿ ನಡೆಸ್ತಿದೀವಿ ಅಂದ್ರೆ ಮಾರ್ಗದರ್ಶನ ಕೂಡ ಅಷ್ಟೇ ಇಂಪಾರ್ಟೆಂಟ್. ಯಾಕೆಂದ್ರೆ ಮಾರ್ಗದರ್ಶನದಿಂದ ನಾವು ಆದಷ್ಟು ಬೇಗ ಅಂದ್ರೆ ನಾವಾಗೆ ಸೆಲ್ಫ್ ಸ್ಟಡಿ ಮಾಡೋದ್ರಿಂದ ನಮಗೆ ಒಂದು ನಮ್ಮ ಗೋಲ್ ಏನಿರುತ್ತೆ ಅದು ರೀಚ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಸೊ ಒಂದು ಮಾರ್ಗದರ್ಶನ ನಮಗಿದೆ ಅಂದ್ರೆ ನಾವು ಯಾವ ಒಂದು ಮಾರ್ಗದರ್ಶನ ಸರಿಯಾದ ರೀತಿಯಲ್ಲಿ ಸಿಕ್ತು ಅಂದ್ರೆ ನಾವು ಆದಷ್ಟು ಬೇಗ ನಮ್ಮ ಗೋಲ್ ನ ನಾವು ರೀಚ್ ಮಾಡಕ್ಕೆ ಸಾಧ್ಯವಾಗುತ್ತೆ. ಅಂದ್ರೆ ತಯಾರಿಯನ್ನ ನಡೆಸ್ತಾ ಇರ್ತಕ್ಕಂತ ಸಂದರ್ಭದಲ್ಲಿ ಸರಿ ತಪ್ಪುಗಳನ್ನ ಮಾರ್ಗದರ್ಶಕರು ಗುರುತಿಸಿ ಹೇಳ್ತಾರೆ. ಖಂಡಿತ ಸರ್. ನಾವು ಯಾವ ರೀತಿ ಮಾರ್ಗದರ್ಶನ ಮಾಡ್ತಿದ್ವಿ, ನಮ್ಮ ಪ್ರೋಗ್ರೆಸ್ ಹೆಂಗಿದೆ, ನಾವು ಯಾವ ರೀತಿ ಯಾವ ಒಂದು ರೀತಿ ನಾವು ಸ್ಟಡಿ ಮಾಡ್ತಿದೀವಿ, ನಮ್ಮ ಒಂದು ಹಾರ್ಡ್ ವರ್ಕ್ ಯಾವ ಲೆವೆಲ್ ಇದೆ. ಸೊ ನಾವು ಈ ಮಾರ್ಗದರ್ಶಕರು ನಮಗೆ ಈ ರೀತಿಯ ಮಾರ್ಗದರ್ಶನ ಪಡೆಯೋದ್ರಿಂದ ನಮಗೆ ನಾವು ಯಾವ ಲೆವೆಲ್ ಅಲ್ಲಿ ಇದೀವಿ ಓದೋದ್ರಲ್ಲಿ, ನಮ್ಮ ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿ ನಾವು ಎಷ್ಟು ಕೇಪಬಿಲಿಟಿ ಇದೀವಿ ಅನ್ನೋದನ್ನ ನಮಗೆ ಆ ಒಂದು ಸಮಯದಲ್ಲಿ ನಮಗೆ ತಿಳಿಸ್ಕೊಡ್ತಿರ್ತಾರೆ. ಸೊ ಆ ಒಂದು ಮಾರ್ಗದರ್ಶಕರ ನೆರವಿನಿಂದ ನಾವು ಆದಷ್ಟು ನಾವು ಅತಿ ವೇಗವಾಗಿ ನಾವು ಒಂದು ಸಕ್ಸಸ್ ನ ಪಡೆಯಕ್ಕೆ ತುಂಬಾ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಓಕೆ, ಹಾಗಾದ್ರೆ ಪತ್ರಿಕೆ ಒಂದಕ್ಕೆ ಏನ್ ಸಲಹೆ ಕೊಡ್ತೀರಾ ಸಿದ್ಧತೆ? ಸರ್ ಖಂಡಿತ ಸರ್, ಪೇಪರ್ ಒನ್ ತುಂಬಾ ಇಂಪಾರ್ಟೆಂಟ್. ಪಿ ಎಸ್ ಐ ನಲ್ಲಿ ನಾವೊಂದು ಸೆಲೆಕ್ಷನ್ ಆಗ್ತೀವಿ ಅಂದ್ರೆ ಪೇಪರ್ ಒನ್ ತುಂಬಾ ಇಂಪಾರ್ಟೆಂಟ್. ಅತಿ ಹೆಚ್ಚು ಪ್ರಾಕ್ಟೀಸ್, ನಾವು ಓದೋದ್ಕಿಂತ ಪ್ರಾಕ್ಟೀಸ್ ತುಂಬಾ ಅತಿ ಹೆಚ್ಚು ಇಂಪಾರ್ಟೆಂಟ್ ಆಗಿರುತ್ತೆ. ಅತಿ ಹೆಚ್ಚು ಪ್ರಾಕ್ಟೀಸ್ ಮಾಡಿದ್ರೆ ನಾವು ಆದಷ್ಟು ಹೆಚ್ಚಿನ ಅಂಕಗಳನ್ನ ಪಡಿಬಹುದು. ಪೇಪರ್ ಒನ್ 50 ಮಾರ್ಕ್ಸ್ ಇರುತ್ತೆ. ನಾವು 50 ಮಾರ್ಕ್ಸ್ಗೆ 50 ಮಾರ್ಕ್ಸ್ ಅಟೆಂಡ್ ಮಾಡೋದು ತುಂಬಾ ಸೂಕ್ತ ಅಂತ ನನ್ನ ಅಭಿಪ್ರಾಯ. ಯಾಕೆಂದ್ರೆ ಪ್ರತಿ ಒಂದು ತುಂಬಾ ಇಂಪಾರ್ಟೆಂಟ್. ಆ ಒಂದು ಫಸ್ಟ್ ಪೇಪರ್ ಒನ್ ಅಲ್ಲಿ ಯಾವ್ದೇ ಕ್ವಶನ್ ಗಳನ್ನ ಯಾವ್ದೇ ಕಾರಣಕ್ಕೂ ಬಿಡೋದಿಲ್ಲ. ಸೊ ನಮ್ಗೆ ಸ್ಕೋರ್ ಆಗ್ಬೇಕು ಅಂದ್ರೆ ಪ್ರತಿ ಒಂದು ಕ್ವಶನ್ ಗಳನ್ನ ಕೂಡ ಅಟೆಂಡ್ ಮಾಡೋದು ತುಂಬಾ ವೆರಿ ಇಂಪಾರ್ಟೆಂಟ್. ಸೊ ಅದಕ್ಕೋಸ್ಕರ ಯಾವ್ದೇ 50 ಮಾರ್ಕ್ಸ್ಗೆ ಎಷ್ಟು ಕ್ವಶನ್ ಗಳು ಇರುತ್ತೆ ಅಷ್ಟನ್ನು ಅಟೆಂಡ್ ಮಾಡೋದು ತುಂಬಾ ಒಳ್ಳೆಯದು. ಅಂದ್ರೆ ಮೂರ್ ಪಾರ್ಟ್ ಇರುತ್ತೆ, ಮೂರನ್ನು ಅಟೆಂಡ್ ಮಾಡಿ ಅಂತ ಹೇಳ್ತಿದ್ರೆ ಪತ್ರಿಕೆ ಎರಡಕ್ಕೆ ಏನ್ ಸಲಹೆ ನೀಡ್ತೀರಾ ಸುಜಿತ್ ಅವರೇ? ಪೇಪರ್ ಟೂ ನಲ್ಲಿ ನಾವು ಪೇಪರ್ ಟೂ ನಲ್ಲಿ ಏನಂದ್ರೆ ಕರೆಂಟ್ ಅಫೇರ್ಸ್ ಇರುತ್ತೆ. ಮತ್ತೆ ನಮ್ಮ ಸಬ್ಜೆಕ್ಟ್ ವೈಸ್ ಒಂದು 10 ಸಬ್ಜೆಕ್ಟ್ ಗಳನ್ನ ಟೋಟಲ್ ಓವರ್ ಆಲ್ ಒಂದು 10 ಸಬ್ಜೆಕ್ಟ್ ಬರುತ್ತೆ. ಕರೆಂಟ್ ಅಫೇರ್ಸ್ ಇರ್ಬೋದು, ಕಾನ್ಸ್ಟಿಟ್ಯೂಷನ್ ಇರ್ಬೋದು, ಸೈನ್ಸ್ ಇರ್ಬೋದು, ಹಿಸ್ಟ್ರಿ ಇರ್ಬೋದು, ಜಿಯೋಗ್ರಫಿ ಇರ್ಬೋದು, ಈ ರೀತಿಯಾಗಿ ಒಂದು 10 ಸಬ್ಜೆಕ್ಟ್ ಇರುತ್ತೆ. ಮೆಂಟಲ್ ಎಬಿಲಿಟಿ. ಸೊ ಈ ರೀತಿಯಾಗಿ ಆ ಪೇಪರ್ ನಲ್ಲಿ ಯಾವ ರೀತಿ ಡಿವೈಡ್ ಮಾಡ್ತಾರೆ ಸೆಕೆಂಡ್ ಪೇಪರ್ ನಲ್ಲಿ, ಆ ಒಂದು ಪೇಪರ್ ನಲ್ಲಿ ಯಾವ್ಯಾವ ಒಂದು ಸಬ್ಜೆಕ್ಟ್ ಇಂದ ಕ್ವಶನ್ ನಮಗೆ ಬರುತ್ತೆ ಅನ್ನೋದನ್ನ ತಿಳ್ಕೊಂಡು ಆ ಒಂದು ಸಬ್ಜೆಕ್ಟ್ ಮೇಲೆ ನಾವು ಅತಿ ಹೆಚ್ಚು ಪ್ರಾಕ್ಟೀಸ್ ಮತ್ತೆ ಅಂದ್ರೆ ಆ ಬುಕ್ ನಾವು ಅತಿ ಹೆಚ್ಚು ಏನು ಅಂದ್ರೆ ಎಫರ್ಟ್ ಹಾಕೋದ್ರಿಂದ ನಮಗೆ ಅತಿ ಹೆಚ್ಚಿನ ಮಾರ್ಕ್ಸ್ ಗಳು ಬರಕ್ಕೆ ಸಾಧ್ಯವಾಗುತ್ತೆ. ಅಂದ್ರೆ ನೀವು ಕೊನೆ ಮಾತು ಅಂತ ಹೇಳ್ತಾ ಇರ್ತಕ್ಕಂಥದ್ದು ಸಜಿತ್, ಒಂದು ಮೊದಲನೇದಾಗಿ ಆತ್ಮವಿಶ್ವಾಸ ಇರಬೇಕು, ಮಾರ್ಗದರ್ಶನ ಬೇಕು, ಓದ್ಬೇಕು, ಅದ್ರ ಜೊತೆ ಪ್ರಾಕ್ಟೀಸ್ ಮಾಡಬೇಕು. ಖಂಡಿತ ಸರ್. ಆಮೇಲೆ ಇನ್ನೊಂದು ಮುಖ್ಯವಾಗಿ ಫಿಸಿಕಲ್ ಟೆಸ್ಟ್ ವೆರಿ ಇಂಪಾರ್ಟೆಂಟ್ ಸರ್. ಫಿಸಿಕಲ್ ಟೆಸ್ಟ್ ಕೂಡ ಅತಿ ಮುಖ್ಯವಾದ ಘಟ್ಟ. ಅದು ಅದ್ರ ಬಗ್ಗೆನೂ ಕೂಡ ಅತಿ ಹೆಚ್ಚಾಗಿ ಈಗ ನಾವು ಫಿಸಿಕಲ್ ಟೆಸ್ಟ್ ಕ್ವಾಲಿಫೈಡ್ ಆಗದೇ ನಾವು ಒಂದು ಇದು ರಿಟರ್ನ್ ಎಕ್ಸಾಮ್ ನ ಬರೆಯಕ್ ಆಗಲ್ಲ. ಸೊ ಫಿಸಿಕಲ್ ಟೆಸ್ಟ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದ್ರ ಬಗ್ಗೆ ಅತಿ ಹೆಚ್ಚಿನದಾಗಿ ಗಮನವನ್ನ ಹರಿಸೋದು ತುಂಬಾ ಒಳ್ಳೇದು. ಓಕೆ ಸಜಿತ್ ಅವರೇ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನ ನಡೆಸ್ತಾ ಇರ್ತಕ್ಕಂಥವರಿಗೆ ಸಂಕ್ಷಿಪ್ತವಾಗಿ ಮಾಹಿತಿಯನ್ನ ಕೊಟ್ರಿ. ಸಾಕಷ್ಟು ವಿಚಾರಗಳು ಹೇಳಲಿಕ್ಕೆ ಇದೆ, ಆದ್ರೆ ಸಂಕ್ಷಿಪ್ತವಾಗಿ ನೀವು ಮಾಹಿತಿಯನ್ನ ಕೊಟ್ಟಿದ್ದೀರಾ, ನಿಮಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಸ್ಪರ್ಧಾರ್ಥಿಗಳ ಪರವಾಗಿ. ಹಾಗೆ ನೀವು ಇಲಾಖೆನಲ್ಲಿ ಒಳ್ಳೆಯ ಸಾರ್ವಜನಿಕ ಸೇವೆಯನ್ನ ಸಲ್ಲಿಸಿ ಒಳ್ಳೆಯ ಅಧಿಕಾರಿಗಳು ಆಗಿ ಅಂತ ಹೇಳ್ಬಿಟ್ಟು ನಾನು ಮತ್ತೆ ಸ್ಪರ್ಧಾರ್ಥಿಗಳ ಪರವಾಗಿ ನಾನು ನಿಮಗೆ ಒಂದು ಶುಭವನ್ನ ಕೋರ್ತೀನಿ ಸಜಿತ್ ಅವರೇ. ನಿಮ್ಮ ಸಲಹೆ ಸೂಚನೆಗಳು ಹೀಗೆ ಮುಂದಿನ ತಯಾರಿಯನ್ನು ನಡೆಸ್ತಾ ಇರ್ತಕ್ಕಂಥ ಸ್ಪರ್ಧಾರ್ಥಿಗಳಿಗೆ ಇರುತ್ತೆ ಅಂತ ನಾನು ಭಾವಿಸ್ತಾ ಇವತ್ತಿನ ನಿಮ್ಮ ಒಂದು ಕಿರು ಸಂದರ್ಶನವನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸಜಿತ್ ಅವರೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಖಂಡಿತ ಇರುತ್ತೆ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸಜಿತ್.